al fedio, mammi! Mammi! ಹ್ಯಾಪಿ ನೆಚ್ಚಿನ ಹಾಗಾದ್ಮೇಲೆ ದೇವರ ಆಶೀರ್ವಾದ. ತುಂಬಾ ಕಷ್ಟ ಇದೆ, ಓಕೆ ಅನ್ನೋದು ಯಾವ್ದು ಬೇಕಾದ್ರೆ ಓಕೆ. ಇವಾಗ ಅದು ಹಂಗೆ ಬೆಳ್ಕೊಂಡ್ ಬರ್ತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರೂ ಹೇಗಿದ್ದೀರಾ, ಎಲ್ರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಒಂದು ಫನ್ ವಿಡಿಯೋ ಅಂತ ಹೇಳ್ಬೋದಾ ಅಂತ ಗೊತ್ತಿಲ್ಲ. ಸೊ ಪ್ರ್ಯಾಂಕ್ ಮಾಡಿದೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ. ಸೊ ಆ ಪ್ರ್ಯಾಂಕ್ ಹೇಗಿತ್ತು, ಎಲ್ರ ರಿಯಾಕ್ಷನ್ ಹೇಗಿತ್ತು ಅಂತ ನೀವೇ ನೋಡಿ. ಇಟ್ಸ್ ಅ ಓಲ್ಡ್ ವಿಡಿಯೋ, ಪ್ರ್ಯಾಂಕ್ ಮಾಡಿ ಐ ಥಿಂಕ್ ಆಲ್ಮೋಸ್ಟ್ 2 months ಮೇಲೆ ಆಯಿತು ಅನ್ಸುತ್ತೆ. ಟೈಮ್ ಸಿಕ್ಕಿರಲಿಲ್ಲ, ಸೊ ಐ ಆಮ್ ಪೋಸ್ಟಿಂಗ್ ಇಟ್ ಟುಡೇ. ಪ್ಲೀಸ್ ವಾಚ್ ದ ವಿಡಿಯೋ ಟಿಲ್ ದ ಎಂಡ್ ಆ್ಯಂಡ್ ಹೋಪ್ ಯು ಆರ್ ಲೈಕ್ ಇಟ್. ಪ್ರ್ಯಾಂಕ್ ಮಾಡಬೇಕಂತ ವೆಯ್ಟ್ ಮಾಡ್ತಿದ್ದೆ. ದಿಸ್ ವಾಸ್ ದ ರೈಟ್ ಟೈಮ್ ಆ್ಯಂಡ್ ರೈಟ್ ಸಿಚುಯೇಷನ್ ಇತ್ತು ಪ್ರ್ಯಾಂಕ್ ಮಾಡೋದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ. ಸೊ ಐ ಡಿಡ್ ಇಟ್. ಇದೇ ಥರ ಪ್ರ್ಯಾಂಕ್ ವಿಡಿಯೋಸ್ ಆ್ಯಂಡ್ ಮೋರ್ ಎಂಟರ್ಟೈನಿಂಗ್ ವಿಡಿಯೋಸ್ ಪ್ಲ್ಯಾನ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಡೂ ಇಟ್ ಫಾರ್ ಯು ಗೈಸ್ ಟು ಎಂಟರ್ಟೈನ್. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಹೇಳಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಡೂ ಇಟ್. ಕಂಟಿನ್ಯೂ ವಾಚಿಂಗ್ ದ ವಿಡಿಯೋ. ಸೊ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿ ನಂದು ಹಳೆಯದು ಪಾಪು ಪ್ರೆಗ್ನೆನ್ಸಿದು ಟೆಸ್ಟ್ದೆಲ್ಲ ಇಟ್ಕೊಂಡಿದ್ದೆ ರಾಹುಲ್ ಪ್ರ್ಯಾಂಕ್ ಮಾಡೋದಕ್ಕೆ. ರೂಮ್ನಲ್ಲಿ ಟಿ ವಿ ಆನ್ ಇದ್ದಿದ್ದರಿಂದ ಕಾಪಿರೈಟ್ಸ್ ಬರ್ತಾ ಇದೆ. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ರಾಹುಲ್ಗೆ ಕಣ್ಣು ಮುಚ್ಕೊಳ್ಳೋಕೆ ಹೇಳಿ ಕೈ ಕೊಡು ಅಂದ್ಬಿಟ್ಟು ಅದು ನಂದು ಹಳೆಯದಿತ್ತಲ್ಲ ಟೆಸ್ಟ್ ಇದಕ್ಕೆ ಕೊಟ್ಟೆ. ನನಗೆ ನನ್ನ ನಗುನೇ ಹೈಡ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಥ್ರೋಟ್ ನಗ್ತಾನೇ ಇದ್ದೆ. ರಾಹುಲ್ ಏನಿದು ಪ್ರೆಗ್ನೆಂಟಾ ಅಂತಂದರು. ನಾನು ಫುಲ್ ನಗ್ತಾನೇ ಇದ್ದೆ ಹ್ಞೂ ಅಂತ. ರಾಹುಲ್ಗೆ ಒಂದು ಕಡೆ ಡೌಟು, ನಕ್ಕೊಂಡು ನಕ್ಕೊಂಡೆ ಪ್ರೆಗ್ನೆಂಟಾ ಪ್ರೆಗ್ನೆಂಟ್ ಅಂತ ಮತ್ತೆ ಮತ್ತೆ ಕೇಳ್ತಾನೆ ಇದ್ರು. ಅದಾದಮೇಲೆ ಏನು ಮಾಡೋದು ಇವಾಗ ಅಂತಂದರು. ಗಾಡ್ ಬ್ಲೆಸ್ಸಿಂಗ್ಸ್ ಅಂತಂದೆ. ಹ್ಞೂ ಹೌದು, ಬಟ್ ಇದು ಒಂದೇ ಲೈನ್ ಬಂದಿರೋದು, 2 lines ಅಲ್ಲ. ಇಲ್ಲ ಇಲ್ಲ ಅಂತ ಇದ್ರು. ಇಲ್ಲ ಹಿಂಗೆ ಬಂದಿದ್ ಪಾಪುಗು ನೋವು ಅಂತ ಇಬ್ರು ಆರ್ಗ್ಯೂ ಮಾಡ್ತಾ ಇದ್ವಿ. ಇಲ್ಲ ಇಲ್ಲ ಅಂತ ಇದ್ರು. ಬಂದಿದ್ದು ಇಲ್ಲ ಇಲ್ಲ, ಬೇಕಾದ್ರೆ ನಾಳೆ ಚೆಕ್ ಮಾಡು ಅಷ್ಟೇ, ನೋಡ್ಬೇಕಿದ್ರೆ. ಇದರ ಲೈಟ್ ಆಗಿ ಬರ್ತಾ ಇದೆ, ಇದೇ ಕಲರ್ ಎರಡು ಕಡೆ. ಪಾಪುಗೆ ಪ್ರೆಗ್ನೆಂಟ್ ಆದಾಗ ಇದೇ ತರ ಬಂದಿದ್ ನಂಗೆ ಫಸ್ಟ್ ಡೇ. ಬೇಕಾದ್ರೆ ಇನ್ನೊಂದು ಮಗು ಮಾಡ್ಕೊಳ್ಳೋದು ಅಂತ ತುಂಬಾ ಕಷ್ಟ ಇದೆ. ಆಮೇಲೆ ಟೈಮ್ ಬಿಟ್ಬಿಟ್ರೆ ಒಂದೋಗುತ್ತೆ. ವಿಡಿಯೋ ಮಾಡ್ತೇನೆ. ಯು ಆರ್ ನಾಟ್ ಹ್ಯಾಪಿ. ಹ್ಯಾಪಿ ನೆಚ್ಚಿನ ಆಗಾದ್ಮೇಲೆ ದೇವರ ಆಶೀರ್ವಾದ. ದೇವರ ಆಶೀರ್ವಾದ ಯಾವಾಗಲೂ ಕೊಟ್ಟೆ ಕೊಡ್ತಾನೆ. ಯಾವಾಗಲೂ ಕೊಡಲ್ಲ. ಯು ಹ್ಯಾಪಿ ಕಂದಮ್ಮ? ಯು ಹ್ಯಾಪಿ? ಯು ವಾಂಟ್ ತಮ್ಮ ಆರ್ ತಂಗಿ? ಥ್ಯಾಂಕ್ ಯು. ಯು ಹ್ಯಾಪಿ ಬಂಗಡಿ? ಬೆಳಗ್ಗೆ ತಗೋವ ನೀನ್ ಸಮಾಧಾನಕ್ಕೆ ಇನ್ನೊಂದ್ಸತಿ ಮಾಡೋಣ. ನೆಕ್ಸ್ಟ್ ಕೊಡು, ನೆಕ್ಸ್ಟ್ ಹಳೆದನ್ನೇ ತೋರಿಸ್ತೀನಿ ಮತ್ತೆ ಒಂದು ಲೈಟಾಗಿ ಒಂದು ಲೈನ್ ಇದೆ.
ನಡೆಯೋದು ಲೈಕ್ ಲಾಸ್ಟ್ ಇಯರ್ ದಾ ಇದು 2022. ಏನ್ ಅನ್ಸುತ್ತೆ ನಿಂಗೆ? ಯಾವ್ ಬಂದಿದ್ರೆ ಜಾಸ್ತಿ ಖುಷಿ ನಿಂಗೆ, ಒನ್ನ ಟೂನ? ಸೆಕೆಂಡ್ ಬೇಬಿ ಬೇಕಾ ನಿಂಗೆ? ಹಾಗಾದ್ರೆ ಡೋಂಟ್ ಲೈ, ವೀಡಿಯೋ ಮಾಡ್ತಾ ಇದೀನಿ ಅಂತ. ಅನ್ನ ನಿನ್ ತಲೆ ಸರಿಯಾಗಿ ನೋಡು. ಇದಂತೂ ಬಂದೇ ಬರುತ್ತೆ, ಬರಲ್ಲ. ಟೂ ಬಂದ್ರೆ ಖುಷಿ ಇದೆ, ಒನ್ನೇ ಅಂದ್ಬಿಟ್ಟು ಖುಷಿ ಪಡ್ತಾ ಇದ್ಯಾ? ನಂಗೆ ಎರಡೂ ಓಕೆ ಅನ್ನಲ್ಲ, ಯಾವ್ದು ಬೇಕಾದ್ರೂ ಓಕೆ, ಎರಡೂ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಇದು ಇಲ್ಲೋಡ್ತೀನಿ, ಇದೇ ಲೈನು ಈ ಕಡೆಗೆ ಬರಬೇಕು. ಬೇಕಿದ್ರೆ ಹಾಸ್ಪಿಟ್ಲ್ ಹೋಗೋಣವ, ನೀನ್ ನಂಬ್ತಾ ಇಲ್ವಲ್ಲ. ತಗೋದು ಇನ್ನೊಂದು ಮಿಸ್ಟೇಕ್ ಆಗಲ್ಲ, ಅದು ಹೋದ ವರ್ಷದ ಪಾಪು ಪ್ರೆಗ್ನೆನ್ಸಿ. I pranked you, I pranked you, I pranked you. ಮಾಡುವಾಗ ನಿನಗೆ ಪ್ರ್ಯಾಂಕ್ ಮಾಡಕ್ ಹೋಗಿ ನನಗೆ ಪ್ರ್ಯಾಂಕ್ ಆಗ್ಬಿಟ್ರೆ. ನೀನೇ ಬಂಗಾರ ಇದು ಹೆಂಗೆ ಭಯ ಆಯ್ತಾ ಇಲ್ವಾ ಹೇಳು? ಭಯ ಅಂತದೇನು ಯೋಚನೆ ನನಗೆ, ಯಾವ್ದಕ್ಕೂ ಓಕೆ. ನಾನು ಅದಕ್ಕೂ ಈ ತರ ಇನ್ನೊಂದು ಇವಾಗ ಪಕ್ಕದಲ್ಲಿ ಇದ್ದಿದ್ರೆ ಓಕೆನಾ? ಓಕೆ ಯಪ್ಪ, ಓಡೋಗ್ಬಿಡ್ತಾ ಇದ್ದೆ ನಾನೇ. ಎಲ್ಲಾದ್ರೂ ಏನಾದ್ರೂ ಕಾಟ ಕೊಡ್ತಾಯ ಇಲ್ಲಪ್ಪ, ಇನ್ನು ನಮ್ಗೆ ಎಂಟರ್ಟೈನ್ ಮಾಡುತ್ತೆ. ನನ್ನ ವೈಡೂರ್ಯ ಬಂಗಾರ ಖುಷಿ ಕೊಡುತ್ತೆ. ಮೈ ಶೋ ಜಾಣೆ ಡ್ಯಾನ್ಸ್ ಡ್ಯಾನ್ಸ್. ಸೊ ಹೆಂಗ ಅನ್ಸ್ತಾ ಇದೆ, ಪ್ರ್ಯಾಂಕ್ ಆಗಿದ್ಯಾ? ಮೈ ಫಸ್ಟ್ ಪ್ರ್ಯಾಂಕ್ ಪ್ರ್ಯಾಂಕ್ ಆದರೆ ಯು ಬಿಲೀವ್ ಬಿಲೀವ್ ಮಾಡ್ದಲ್ಲ. ಈಗ ಇದನ್ನೇ ಕೊಟ್ಟು ನಮ್ಮಪ್ಪ ಅಮ್ಮ ನಿಮ್ಮಪ್ಪ ಅಮ್ಮನ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ಬೇಕು. ಹಾ ರಾಹುಲ್, ಹಾ ನಾಳೆ ಇದ್ನ ಇಲ್ಲ ಅತ್ತೆ ಮಾಮ್ ತೋರ್ಸಣ. ನೆಕ್ಸ್ಟ್ ಸಂಡೆ ನಮ್ಮಪ್ಪ ಅಮ್ಮಗ್ ತೋರಿಸ್ತೀನಿ, ಪ್ರ್ಯಾಂಕ್ ಮಾಡೋಣ. ಹೆಂಗ್ರಿ ಹಾಕ್ಬಾರ್ದು? ನಮ್ಮ ಮಮ್ಮಿ ಅಂತೂ ನನ್ ಕೇಳಾಗಲ್ಲ, ನಮ್ಮ ಮನೆಗೆ ಬರ್ಬೇಡ. ಇವಾಗ ಫೋನ್ ಅಲ್ಲೆಲ್ಲ ರಿಯಾಕ್ಷನ್ ಮಾಡಕಲ್ಲ. ಏ ಬೇಡ ಬೇಡ, ಅದ್ ಸರಿ ಹೋಗಲ್ಲ, ಹಾಳಾಗುತ್ತೆ. ನೋ 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 ನೋ, ನೀನ್ ಸಂಡೆ ಬಂದ್ ನೀನೇ ಮಾಡುವಂತೆ. ಏನಮ್ಮ ತಗೋ ಹೋಗ್ಲಿ. ನೋಡಿ ಏನ್ ಹೇಳ್ತಾ ಇರ, ಲೇಟ್ ಆಗಿ ಬಂದಿಲ್ವಾ ಅಲ್ಲಿ? ನಾಳೆ ಬೆಳಗ್ಗೆ ತೋರಿಸ್ತೀನಿ, ಬನ್ನಿ ಆಯ್ತು. ನೋಡಿ ಏನ್ ಕಣ್ಣು ಏನ್ ಅನ್ಸ್ತಾ ಇದೆ ಮಮ್ಮಿ? ಏ ಇಲ್ಲ ನಿಜ, ಸೆಕೆಂಡ್ ಒನ್ಗೆ ಯಾರು ಎದ್ರಕೊಳಲ್ಲ ಕಣಿ. ಸೆಕೆಂಡ್ ಒನ್ಗೆ ಏನು ಫಸ್ಟ್ ಒನ್ಗೆ ಎಷ್ಟು ಎದ್ರುಕೊಂಡಿದ್ನಲ್ಲ, ಇವಾಗ ಏನ್ ಭಯ ಪಡಂಗಿಲ್ಲ. ಕುಣಿಬಹುದು ಡ್ಯಾನ್ಸ್ ಎಲ್ಲ, ಮುಂಚಿಂದ ಮಾಡ್ಕೊಂಡಿರೋ ಮಾಡ್ಕೊಂಡಿರ್ಬೋದು. ಸೊ ಹೌ ಆರ್ ಯು ಫೀಲಿಂಗ್? ಏನ್ ಅನ್ಸ್ತಾ ಇದೆ ಮಮ್ಮಿ? ಯಾಕೆ ಮಾಡ್ಕೊಂಡ್ರೆ ಸೆಕೆಂಡ್ ಒಂದ್ ಬಾಯ್ ಆಗತ್ತೆ ಅಂತ ಇದ್ದೆ. ಬಾಯ್ ಆಗುತ್ತೆ, ಮಗು ದೊಡ್ಡದಾಗ್ಬೇಕಾಗಿತ್ತು. ದೊಡ್ಡದಾಗ್ತ ನೋಡು, ಎಲ್ಲ ಕೇಳಿ ಇಸ್ಕೊತಾಳೆ. ಯೂಟ್ಯೂಬ್ಗಾದ್ರೂ ಹಾಕ್ತಾ ಇದ್ದೀನಿ ವಿಡಿಯೋ ಹೇಳ.
ಮಮ್ಮಿ ನನ್ ಕಡೆ ತಿರುಗು ನೋಡಲ್ವಾ? ಯಾಕೆ ನಮ್ ಕೈಯಲ್ಲಿ ಇದೆಯಾ ಇದೆಲ್ಲ? ನಮ್ಗೇನೆ ಅನ್ಎಕ್ಸ್ಪೆಕ್ಟೆಡ್. ನಾನ್ ಇಲ್ಗೇನ್ ಬರಲ್ಲ, ನನ್ ಗಂಡನೇ ನೋಡ್ಕೊಳ್ಳುತ್ತೆ. ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ ಇದೆಯಾ ಮಮ್ಮಿ? ಮಮ್ಮಿ ನಾನ್ ಇಲ್ಗೇನ್ ಬರಲ್ಲ, ನಿಂಗ್ ಟಾರ್ಚರ್ ಕೊಡಲ್ಲ. ಪ್ರಾಂಕ್ 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 ಅಯ್ಯೋ ನನ್ ಕೈಲಿ ಆಗತ್ತಾ? ಫಸ್ಟ್ ಆಫ್ ಆಲ್ ನಾನು ನೆಕ್ಸ್ಟ್ ವೀಕ್ ಪ್ರಾಂಕ್ ಮಾಡೋಣ ಅನ್ಕೊಂಡೆ. ರಾಹುಲ್ ಇದೆಯಲ್ಲ, ಸ್ಟಾರ್ಟ್ ಮಾಡ್ ಆಗಲ್ಲ ಮಮ್ಮಿ, ನೀನ್ ಹೇಳಿದ್ರು ನಾನ್ ಮಾಡ್ಕೊಳ್ಳಲ್ಲ. ಏನ್ ಗೊತ್ತಾ, ಸ್ವಲ್ಪ ಗೊತ್ತಾಯ್ತು ಡೇಟು ಆಗಿಲ್ಲ, ಇನ್ನೊಂದಕ್ಕೆ ನಿಂತೈತೆ. ಆಗ್ಲಿ ಬಿಡು, ಒಂದ್ರಿಂದ ಒಂದ್ ಆಗ್ಬಿಡ್ತದೆ. ಕಳೆದ ವರ್ಷಲ ಸರಿಯಾಗಿ ಏನ್ ಅನ್ಸ್ತಾ ಇದೆ? ನೀವ್ ಹೇಳಿದ್ರಿ ಅಲ್ವಾ, ಖುಷಿ ಅನ್ಸ್ತಾ ಇದೆ. ಇವಾಗ ಅದು ಹಂಗೆ ಬೆಳ್ಕೊಂಡ್ಬರ್ತಾವ, ನಾನ್ ಹಿಂಗೇನೆ ಮಾಡ್ಕೊಂಡಿದ್ದು. ನೀವ್ ಒಬ್ರು ಹೇಳಿದ್ರಿ, ನಮ್ಮ ಅಮ್ಮ ಕೇಳಿ. ರಾಹುಲ್ ಮಗು ಕೂಡ ಮಳೆ ಅಲ್ಲ ಚಿನ್ನಿ, ಪಾಪ ಬರುತ್ತೆ. ಇನ್ನೊಂದು ಎಷ್ಟು ಬೇಕು ಪಾಪಗಳು, ಅತ್ತೆದೊಂದು ಪಾಪ ಬರುತ್ತೆ. ಹ್ಮ್ ಅರ್ಥ ಆಗ್ಬಿಟ್ಟು. ಕೊಟ್ನಲ್ಲ ಜಾಣಿ, ನನ್ನ ಅಮ್ಮ ಐ ಲವ್ ಯು. ಓನಮ್ಮ ಸುಮ್ನೆ ಪ್ರ್ಯಾಂಕ್ ಮಾಡಿದ್ರು ನೋಡಿ, ಪ್ರ್ಯಾಂಕ್ ಮಾಡಿದ್ರು ನಿಜ ಪ್ರ್ಯಾಂಕ್. ಇಲ್ಲ ಪ್ರ್ಯಾಂಕ್ ನಿಜ ಇಲ್ಲ, ಚೆಕ್ ಮಾಡ್ದೆ ಇಲ್ಲ. ಹಿಂಗಿದ್ರು ಹಿಂಗ ಹಾಕಿತ್ತಲ್ಲ ಅಂದ್ಬಿಟ್ಟು ಎಲ್ರಿಗೂ ಪ್ರ್ಯಾಂಕ್ ಮಾಡ್ವಿ ನಾರ್ಮಲ್ ಕೊಡೋ ಅಂತ ಅಳ್ತೆ. ಆಗಲ್ಲ ನನ್ಕೇನ ಆಗಲ್ಲ. ಸೊ ಹೀಗಿತ್ತು ಎಲ್ರ ರಿಯಾಕ್ಷನ್, ಅಲ್ಟಿಮೇಟ್ ರಿಯಾಕ್ಷನ್ ಕೊಟ್ಟವರಿಲ್ಲ ನೋಡಿ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಮಮ್ಮಿ ರಿಯಾಕ್ಷನ್ ಹಿಂಗಿರುತ್ತೆ ಅಂತ, ಫುಲ್ ಹತ್ರು. ಆಕ್ಚುಲಿ ಏನ್ ಗೊತ್ತಾ, ಮೊದಲನೇ ಮಗುಗು ಎರಡನೇ ಮಗುಗು ಅಟ್ಲೀಸ್ಟ್ ಒಂದು 3 ಇಯರ್ಸ್ ಆದ್ರೂ ಅಂತರ ಇರಬೇಕು, ಅದಕ್ಕೋಸ್ಕರ ಅಷ್ಟೇ. ಇವಾಗ ತಾನೇ ಸಿಜರಿನ್ ಆಗಿದೆ, ಅವಳ ಬಾಡಿಗೂ ಇದಾಗಲ್ಲ, ಮತ್ತೆ ಅಷ್ಟು ಜಲ್ದಿ ಚೆನ್ನಾಗಿರಲ್ಲ ಅಂತ ಅನ್ಕೊಂಡೆ. ಅದಕ್ಕೆ ಮನ್ಸು ಬೇಜಾರಾಯ್ತು, ಅಳ್ತೆ ಹಂಗೆ ವಿಡಿಯೋ ಮಾಡ್ಬಿಟ್ಟಿದ್ದಾಳೆ. ಇನ್ನೇನಿಲ್ಲ, ನನಗೇನು ಬೇಜಾರಿಲ್ಲ, ಖುಷಿನೇ ಇದೆ. ಸೊ ಹೀಗಿತ್ತು ಎಲ್ರ ರಿಯಾಕ್ಷನ್. ನಿಮಗೆ ಯಾರ ರಿಯಾಕ್ಷನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಹೋಪ್ ಎಲ್ರಿಗೂ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಎಂಟರ್ಟೈನಿಂಗ್ ಯು ಗೈಸ್. ಸೊ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗತ್ತೆ. ಆ್ಯಂಡ್ ಇಷ್ಟ ಆದರೆ ಎಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಸೊ ಎಸ್, ಬೇಗ ಬೇಗ ನನ್ನ ವಿಡಿಯೋಸ್ ಎಲ್ಲ ಫುಲ್ ಫುಲ್ ನೋಡಿ, ಬೇಗ ಮಾನಿಟೈಸ್ ಆಗಲಿ ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ. ಸೊ ಎಸ್, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಎವ್ರಿವನ್, ಲಾಟ್ಸ್ ಆಫ್ ಲವ್.